ಕುಮಾರ್ ಕೃಪಾದಲ್ಲಿ ಆ ಹೊಸ ಬಿಲ್ಡಿಂಗ್ನಲ್ಲಿ ಆ ದೇವರಾಜ್ ಅಂತ ವ್ಯಕ್ತಿ ಯಾರಲ್ಲಿರೋದು? ಕೆ ಎಸ್ ಟಿ ಡಿ ಸಿ ಅವನು, ಅವನಿಗೇನು ಕೆಲಸ? ಯಾತಕ್ಕೆ ತೆಗೆದ್ರಿ ಈಗ ಅವನ್ನ? ನಿಮ್ಮ ಮುಖ್ಯಮಂತ್ರಿಗಳ ಜಾಯಿಂಟ್ ಸೆಕ್ರೆಟರಿ ಜಗದೀಶ್ ಅವರು ಅಡಿಷನಲ್ ಚಾರ್ಜ್ ಇದ್ದರು ಕೆ ಎಸ್ ಟಿ ಡಿ ಸಿಗೆ. ನಾನು ಇವರ ಕೆ ಎಸ್ ಟಿ ಡಿ ಸಿಯ ಅಲ್ಲಿ ಚಟುವಟಿಕೆ ಇತ್ತಲ್ಲ ಅದನ್ನು ನಾನು ಪ್ರಸ್ತಾಪ ಮಾಡಿದ ಒಂದೇ ಗಂಟೆನಲ್ಲಿ ಆ ಒಂದು ಹೆಚ್ಚುವರಿ ಉಸ್ತುವಾರಿಯಿಂದ ಜಗದೀಶ್ ಅವ್ರನ್ನ ತೆಗೆದು ಇನ್ನೊಬ್ಬರಲ್ಲಿ ಟ್ರಾನ್ಸ್ಫರ್ ಮಾಡಿದ್ರಿ ಕೆ ಎಸ್ ಟಿ ಡಿ ಸಿ ಎಮ್ ಟಿ ಆಗಿ. ನಾನು ಹೇಳ್ತಿದ್ದಂಗೆನೆ ಈಗ ದೇವರಾಜ್ ಅಂತಕ್ಕವನು ಹೆಸರು ಹೇಳ್ತಿದ್ದಾಗೆ ಈಗ ನೆನ್ನೆ ಅವ್ನು ತೆಗೆದಾಕಿದ್ರಿ ಯಾವುದೋ ಪತ್ರಿಕೆಯಲ್ಲಿ ಈಗ ನೋಡ್ತಾ ಇದ್ದೆ ಎತ್ತಂಗಡಿ ಅಂತ ಬರ್ತಿದೆ. ಏನು ಆ್ಯಕ್ಟಿವಿಟೀಸ್ ಇತ್ತು ಇವ್ರದ್ದು? ಆ ಸರ್ ಅಲ್ಲಿ ಗಾಂಧಿ ಭವನ ಇದೆ, ಆ ಗಾಂಧಿ ಭವನದ ಪಕ್ಕದಲ್ಲಿ ಇವತ್ತು ಈ ಸರ್ಕಾರ ಈ ರೀತಿ ನಡೆಸ್ಕೊಂಡು ಹೋದರೆ ಆ ಬಿಲ್ಡಿಂಗ್ನಲ್ಲಿ ಕುಮಾರ್ ಕೃಪಾಗೆ ಅದರದೇ ಆದಂಥ ಒಂದು ವ್ಯಾಲ್ಯೂ ಇದೆ. ಅಂಥ ಒಂದು ಪ್ರೆಮಿಸಸ್ನಲ್ಲಿ ಈ ಕೆಟ್ಟ ಚಟುವಟಿಕೆಗಳು ದಂಧೆ ನಡೆಸ್ಕೊಂಡು ಹೋದರೆ ಇವ್ರ ಮರ್ಯಾದೆ ಬರುತ್ತಾ? ಬಸವರಾಜ ಬೊಮ್ಮಾಯಿ ಅವರೇ, ನಿಮ್ಮ ತಂದೆಯವರು ಯಾವ ರೀತಿ ನಡ್ಕೊಂಡ್ರು ಸ್ವಲ್ಪ ಅದು ನೀವು ನೆನೆಸ್ಕೊಳ್ಳಿ. ಈಗ ಆ ಥರ ನಡ್ಕೊಳ್ಳಿ, ನನಗೆ ಹೇಳ್ತಿಲ್ಲ ನಮ್ಮ ತಂದೆಯವ್ರ ಅವ್ರು ಏನು ನಡ್ಕೊಂಬಂದಿದ್ದಾರೆ ಆ ಥರ ನಡ್ಕೊಳ್ಳಿ ಅಂತೇಳಿ. ನಿಮ್ಮ ತಂದೆಯವ್ರು ಹೆಂಗೆ ನಡ್ಕೊಂಬಂದರು ಹಿಂದೆ ಅದೊಂದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಈ ಸರ್ಕಾರದಲ್ಲಿ ಏನು ಮಾಡ್ಕೊಂಡು ಕೂತಿದ್ದೀರಿ ನೀವು? ಅಷ್ಟೊಂದು ಬಲಹೀನರ ಅಲ್ಲಿಗೆ ಇಂಥ ಆ್ಯಕ್ಟಿವಿಟೀಸ್ ಗೊತ್ತಿದ್ದೂ ಇದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕಾಗದೇ ಇದ್ದರೆ ಇದು ನನ್ನ ಪ್ರಶ್ನೆ. ಸೊ ನನಗೆ ಸಂಬಂಧ ಇಲ್ಲ ಬ್ರದರ್. ನನ್ನ ಅದು ಕ್ಯಾಸೆಟ್ ಅವನು ಹೇಳೋದು ಅಲ್ಲೇ ಇದೆಯಲ್ಲ, ಅದು ಕ್ಯಾಸೆಟ್ ಅಲ್ಲಿ ಅವನು ಹೇಳ್ತಾನೆ ಗೊತ್ತಿಲ್ಲ. ಆ ಥರ ಮಾತಾಡ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ. ಅವನು ಹೇಳ್ಕೊಂಡಿದ್ದಾನಲ್ವಾ, ಯಾರವನು ಯಾರು ಹೆಸರು ಹೇಳಿದ್ರಲ್ಲ, ಅದು ಅವ್ರು ತೀರ್ಮಾನ ಮಾಡಿ ತನಿಖೆ ಮಾಡಿ ಅವನು ಯಾವ ಒಂದು ಇದರಲ್ಲಿ ಹೇಳಿದ್ದಾನೆ, ಅವ ಪದ ಬಳಸಿದ್ದಾನೆ, ಮುಖ್ಯಮಂತ್ರಿಗಳ ಹೆಸರನ್ನು ತಂದಿದ್ದಾನೆ, ಅವನು ಯಾಕೆ ತಂದ, ಒದ್ದು ಒಳಗಾಗಬೇಕು ಬೇಡವೋ ಇಷ್ಟೊತ್ತಿಗೆ.